ಕಡೂರಲ್ಲಿ ದತ್ತಾಗೆ ಟಿಕೆಟ್ ಮಿಸ್ ಮುಂದೇನು ಬಂಡಾಯ ಅಭ್ಯರ್ಥಿ ಆಗ್ತಾರ ವೈಎಸ್ವಿ ದತ್ತ ಏಪ್ರಿಲ್ ಒಂಬತ್ತರಂದು ದತ್ತಣ್ಣ ನಿರ್ಧಾರ ಏನಾಗಿರುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ವಿಧಾನಸಭಾ ಕ್ಷೇತ್ರ ವಯಸ್ವಿ ದತ್ತ ಪ್ರಾಮಾಣಿಕರು ಸರಳರು ಸಜ್ಜನರು ತುಂಬಾ ಇದೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಕರೀತಾರೆ 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 ಪ್ರಾಮಾಣಿಕರು ನಿಷ್ಠರು ಸರಳ ಅಂತ ಅವರು ಮೇಷ್ಟ್ರು ಏನ್ ಮಾಡ್ರು ಜೆಡಿಎಸ್ ಇದ್ರೆ ಗೆಲ್ಲ ಕಾಂಗ್ರೆಸ್ ಹೋದ್ರೆ ಗೆಲ್ತೀನಿ ಅಂತ ಜೆಡಿಎಸ್ ತೊರೆದು ಕಾಂಗ್ರೆಸ್ ಗೆ ಕಾಲಿಟ್ರು ಬರ್ಜರಿ ವೆಲ್ಕಮ್ ಎಂಟ್ರಿ ಕೊಟ್ಟ ತಕ್ಷಣ ಜೆಡಿಎಸ್ ವಿರುದ್ಧ ಪುಂಖಾನುಪುಂಖವಾಗಿ ಭಾಷಣ ಮಾಡ್ಬಿಟ್ರು ಟಿಕೆಟ್ ಘೋಷಣೆ ಆಯ್ತು ಅವ್ರಿಗೆ ಡಮಾರ್ ಆನಂದ್ ಟಿಕೆಟ್ ಏನಾಯ್ತು ಈಗ ಈಗ ದತ್ತಣ್ಣ ಫುಲ್ ಕಂಗಾಲು ದತ್ತಣ್ಣ ದಾರಿ ಅಂತ ಪ್ರಶ್ನೆ ಅವ್ರು ತುಂಬಾ ಸೀನಿಯರ್ ಏನೋ ಅವ್ರು ಇಂಟರ್ನ್ಯಾಲ್ ಪಾರ್ಟಿ ನಮ್ದು ಲೋಕಲ್ ಪಾರ್ಟಿ ಅವ್ರ ಇಂಟರ್ನ್ಯಾಷನಲ್ ಪಾರ್ಟಿಗೆ ಟಿಕೆಟ್ ಹೋಗಿ ನಿಂತ್ಕೊಬೇಕಾಗಿತ್ತು ಈಗ ಏನ್ ಮಾಡ್ತಾರೆ ಮಾಡ್ಲಿ ಅಂತ ವಯಸ್ಸಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಮೊದ್ಲೇ ಗೊತ್ತಿತ್ತ ಅನ್ಸುತ್ತೆ ಗೊತ್ತಿರ್ತಾ ಇವ್ರದ ಏನೋ ಕೈವಾಡ ಇರ್ತದೆ ಕುಮಾರಸ್ವಾಮಿ ಬಹಳ ಖುಷಿ ಆಗಿದ್ದಾರೆ ಈಗ ಹಾಗೆ ಐತಿ ಅಣ್ಣ ನಿನ್ನ ದತ್ತ ಆನಂದ್ ಮಾಜಿ ಎಂ ಎಲ್ ಎ ಟಿಕೆಟ್ ಕೊಡ್ತಾರೆ ಮಾಜಿ ಎಂ ಎಲ್ ಡಿಫಿಟ್ ಆಗಿರೋ ಕ್ಯಾಂಡಿಡೇಟ್ ಹಿಂದೆ ನಿಂತ್ಕೊಂಡಿದ್ರು ಸೊ ಅವ್ರಿಗೆ ಟಿಕೆಟ್ ಅಂತ ಚರ್ಚೆ ಕೂಡ ಆಗಿತಿ ಹಿಂದೆ ಸಿದ್ದರಾಮಯ್ಯ ಆನಂದಿಗೆ ಟಿಕೆಟ್ ಬೇಕು ಅಂತ ನಾನು ಒಂದು ಸ್ಟೋರಿ ಮಾಡಿದ್ರು ಒಂದು ವಾರ ಹಿಂದೆ ಆನಂದ್ ಅವ್ರು ಫೋನ್ ಮಾಡಿದ್ರು ಶಿವಣ್ಣ ಶಿವಣ್ಣ ಥ್ಯಾಂಕ್ ಯು ಅಣ್ಣ ಯಾಕೆ ಇಲ್ಲ ನೀವು ಕರೆಕ್ಟ್ ಆಗಿ ವರದಿ ಮಾಡ್ತಾ ಇದೀರಿ ನನ್ ಟಿಕೆಟ್ ಆಗತ್ತೆ ಅಣ್ಣ ಅಂದ್ರು ಹೌದಾ ದತ್ತಣ್ಣ ಬಂದವ್ರಲ್ಲ ಅಂದೆ ಇಲ್ಲ ಅಣ್ಣ ನಮ್ ಇಬ್ರು ನಡುವೆ ಟಿಕೆಟ್ ಫೈಟ್ ಇರೋದ್ ಸತ್ಯ ಅದು ದತ್ತಣ್ಣಂಗೆ ಕ್ಲಿಯರ್ ಇಲ್ಲ ನನ್ಗೆ ಆಗತ್ತೆ ಅಣ್ಣ ಅಂದ್ರು ಓ ಹಂಗಾರ ಏನೋ ಮಾಡ್ತೀರಾ ನೀವು ಮ್ಯಾಜಿಕ್ ಅನ್ಕೊಂಡೆ ನನಗೂ ಮಿಸ್ ಹೊಡಿತಾ ಇತ್ತು ಯಾಕೆಂದ್ರೆ ದತ್ತ ಸಿದ್ದರಾಮಯ್ಯ ಅವ್ರನ್ನ ಅತಿಯಾಗಿ ಓಲೈಕೆ ಮಾಡ್ಕೊಂಡು ಹೋದ್ರು ಪಕ್ಷದ ಮೇಲೆ ಪ್ರೀತಿಗೆ ಹೋಗ್ಲಿಲ್ಲ ಅವರು ಸಿದ್ದರಾಮಯ್ಯ ಪ್ರೀತಿಗೆ ಹೋದ್ರು ಹೌದು ಅಲ್ಲಿ ಡಿ ಕೆ ಇಟ್ಕೊಂಡು ಕೂತಿದ್ರು ನೋ 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 ಆನಂದ್ಗೆ ಆಗ್ಬೇಕು ಅಂತ ಮಾಡಿದ್ರು ಓಲಿ ಇಲ್ಲ ಕೆಲವರು ನಮ್ಮನ್ನ ಯಾರ್ಸ್ಬೋದು ಇಲ್ಲ ಇವ್ರನ್ನ ಒಪ್ಸೆ ಕ್ಯಾಂಡಿಡೇಟ್ ಮಾಡಿದಾರೆ ಒಪ್ಸೆ ಕ್ಯಾಂಡಿಡೇಟ್ ಹಾಕಿರೋ ದತ್ತಣ್ಣ ನಾಯಕ್ ರೇವಾಲ್ ಆಗರು ಒಪ್ಸೆ ಹಾಕಿದ್ರೆ ತೀರ್ಥಹಳ್ಳಿ ತೀರ್ಥಳ್ಳಿ ಟೈಪ್ ಮಂಜುನಾಥ್ ಗೌಡ್ರು ಕಿಮ್ಮನೆ ಕೂರ್ಸ್ಬಿಟ್ಟು ಮಾತಾಡೋದಕ್ಕೆ ಮಾತಾಡ್ಸಿರೋರು ಇದಂಗ ಆಗಿಲ್ಲ ದತ್ತಣ್ಣ ಈಗ ದಾರಿ ಯಾವ ಲೆಟರ್ ಈಗ ಏನಂತ ಅಭಿಮಾನಿಗಳಿಗೆ ನನ್ನ ಆಪ್ತರಿಗೆಲ್ಲ ಒಂದು ಲೆಟರ್ ಬರೆದು ಕಾರ್ಯಕರ್ತರಿಗೆ ಒಂಬತ್ತನೇ ತಾರೀಕು ಸಭೆ ಇದೆ ಕಾರ್ಯಕ್ರಮ ಸಭೆ ಮಾಡಿ ಬೆಂಬಲಿಗ ಸಭೆ ಮಾಡಿ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದನ್ನೇ ಹೇಳೋದು ಹ್ಮ್ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಹ್ಮ್ ನಾವೊಂದ್ ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೆ ಈ ನಿಂತ ನೆಲವನ್ನ ಬೈಬಾರ್ದು ಹ್ಮ್ ಇದಕ್ಕಿಂತ ಚೆನ್ನಾಗಿರೋ ಜಾಗಕ್ಕೆ ಹೋದಾಗ ಆ ಜಾಗ ಸರಿ ಇಲ್ಲ ಅನ್ಬಾರ್ದು ಆ ಜಾಗ ನನ್ನ ಎಷ್ಟು ವರ್ಷ ಸಾಕಿತ್ತು ಸಲಹಿತ್ತು ಈಗ ಬಂದಿದೆ ಅದಕ್ಕೂ ಒಳ್ಳೇದಾಗ್ಲಿ ಎಂದಿದ್ರೆ ಮತ್ತೆ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಜೆಡಿಎಸ್ ಹೋಗ್ಬೋದಿತ್ತು ಹ್ಮ್ ಅಲ್ವಾ ಬಿಟ್ಟು ಬರ್ಬೇಕಾರೆ ಎಲ್ಲ ಕೇಳಿದಾರೆ ಕೇಳಿದ್ದಾರೆ ಮತ್ತೆ ವಾಪಸ್ ಬರ್ ಕರ್ಕೊತೀರ ಅಂತ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿರೋ ಕ್ಷೇತ್ರಗಳಲ್ಲಿ ಯಾರು ಸರಿಯಾ ಕೆಲಸ ಮಾಡ್ತಿಲ್ವೋ ಅಲ್ಲೇ ಚೇಂಜಸ್ ಮಾಡಬಹುದು ಅಂತ ಹೇಳಿದ್ದಾರೆ ರೇವಣ್ಣ ಅಲ್ಲೇ ಫೋನ್ ಮಾಡಿರ್ತಾರೆ ದತ್ತಣ್ಣ ನಾನ್ ನಿನ್ಗೆ ಹೇಳ್ದೆ ನಿನ್ ಕೇಳಲಿಲ್ಲ ಬಾರಯ ಕುಮಾರ ನಾನು ಮಾತಾಡ್ತೀನಿ ಆ ಬಂದ್ಬಿಡು ನೀನು ಅಂತ ಫೋನ್ ಮಾಡ್ತಾರೆ ನೀವು ಕೇಳಲಿಲ್ಲ ನೀವು ಮಾತ್ ಕೇಳದೆ ಹೋಗ್ಬಿಡ್ರಿ ಬನ್ನಿ ವಾಪಸ್ ನಾನು ಹೇಳ್ತೀನಿ ಕುಮಾರ ಪ್ರಜ್ವಲು ಏನ್ ಮಾಡ್ತಾರೆ ನೋಡ್ಬೇಕು ಯಾಕೆ ಅಂದ್ರೆ ಇದು ಒಂಥರ ಅವಮಾನ ಆಗೋ ಸನ್ನಿವೇಶ ನಾನ್ ನಿಮ್ಗೆರ ಬಿರಿ ಬೈದ್ ಬಿಡ್ತೀನಿ ಅಲ್ಗೆಲ್ಲಾ ಓಡೋಗ್ತೀನಿ ಅವರು ನನ್ನ ತಳ್ಬಿಡ್ತಾರೆ ಮತ್ತೆ ನೀವು ನನ್ನ ಕರಿತೀರಿ ಏನೋ ಒಂದ್ ಕಾಳಜಿಗೆ ನನ್ ಮಕ್ಕೊಡಂಗಿರ್ತೆ ಯಾಕೇಳಿ ನಾ ನಿಮ್ ಬೈದೋಗಿರ್ತೀನಾ ಆ ಕಾರಣಕ್ಕೆ ಸತ್ ದತ್ತ ಅವ್ರಿಗೆ ಇವತ್ತು ಫೇಸ್ ಮಾಡ್ತಾವ್ರೆ ಎಸ್ ದತ್ತಣ್ಣ ದಾರಿ ಯಾವುದಯ್ಯ ಅಂತ ನೋಡೋಣ ಎಸ್ ವೀಕ್ಷಕರೇ ದತ್ತ ಅವ್ರ ಏನ್ ಮಾಡ್ತಾರೆ ನೆಕ್ಸ್ಟು ಕಡೂರಲ್ ಏನು ಈ ಕಾಂಗ್ರೆಸ್ಸು ನಲ್ಲಿ ಈ ಒಂದು ವ್ಯವಸ್ಥೆ ಬಿಜೆಪಿ ಬೆಳ್ಳಿ ಪ್ರಕಾಶ್ ಬಂಗಾರದ ಪ್ರಕಾಶ್ ಆಗೋಯ್ತಾ ಅವ್ರೆ ಸಾಕತ್ ಆಗ್ಲಿ 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 ಅಂತ ಬೆಳ್ಳಿ ಪ್ರಕಾಶ್ ಫುಲ್ ಖುಷಿ ಈಗ ಅವ ವ ವ ವ ಅಂತ ಅವ್ರ ಖುಷಿ ಆಗಿರ್ತಾರೆ ಬಟ್ ನೋಡ್ಬೇಕೇನಾಗುತ್ತೆ ನಿಮ್ಮ ಪ್ರಕಾರ ಏನಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಬ್ರಸ್ ಲಂಚ್ ಸುಮ್ಮನೆ ದುಡ್ಡಿದೆ ಅಂತ ಎಲೆಕ್ಷನ್ ಮಾಡೋಂಥವ್ರು ರಾಜಕಾರಣಿ ಸುಮ್ಮನೆ ಬಿಸ್ನೆಸ್ ತರ ಮಾಡೋಂಥವ್ರು ಅವ್ರನ್ನೆಲ್ಲ ನೋಡಿಕೊಂಡು ಪಕ್ಕಕ್ಕಿಡಿ ಯಾರು ಬೆಸ್ಟ್ ಅಭ್ಯರ್ಥಿ ಅನ್ನೋದು ನೋಡಿಕೊಂಡು ಅವ್ರಿಗೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ದಿನಕ್ಕೊಂದು ಮಾತಾಡೋರು ಯಾರು ಓಟ್ ಆಗಬಿ ಯಾರಿಗೆ ಅವರು ನಿಲುವಿನ ಬಗ್ಗೆ ಸ್ಟಿಕ್ ಆನ್ ಆಗಿರ್ತಾರೆ ಅಂತ ನೋಡಿ ದಿನಕ್ಕೊಂದು ಸಿದ್ಧಾಂತ ಹೇಳೋಕ್ಕೆ ಹೋದರೆ ನೀವು ನಂಬಕ್ಕಾಗಲ್ವಲ್ಲ ಹೌದು ಇನ್ನೂರ ಇಪ್ಪತ್ನಾಲ್ಕರಲ್ಲೂ ಕೂಡ ಯೋಗ್ಯರನ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ